ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮುಖಂಡ ಶರಣ್ ಪಂಪಿಲ್ ಮೇಲೆ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಸೋ ಮಾಜಿ ಶಾಸಕರ ಮಗನ ಮನೆಯ ಮೇಲೆ ಮುತ್ತಿಗೆಯನ್ನು ಹಾಕುವ ಪ್ರಯತ್ನವನ್ನು ಮಾಡಿರುವಂತ ವಿಚಾರವಾಗಿ ಈಗಾಗಲೇ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಾಗಿದೆ ಕೆಲ ದಿನಗಳ ಹಿಂದೆ ಮಾಜಿ ಶಾಸಕ ಹಾಗೂ ಸಾಹಿತಿ ದಿವಂಗತ ಇದಿನಬ್ಬಾರ್ ಅವರ ಪುತ್ರ ಹಾಗೂ ಉದ್ಯಮಿ ಬಿಎಂ ಪಾಷಾ ಅವರ ಮನೆಗೆ ಶರಣ್ ಪಂಪಿಲ್ ನೇತೃತ್ವದಲ್ಲಿ ಮುತ್ತಿಗೆಯನ್ನು ಹಾಕಲಾಗಿತ್ತು ಬಿಎಂ ಪಾಷಾ ಅವರ ಮನೆಗೆ ಅಕ್ರಮ ಪ್ರವೇಶವನ್ನು ಮಾಡಲು ಯತ್ನಿಸಿದಲ್ಲದೆ ಮನೆಯ ಮುಂದೆ ದಾಂತಾಲಿಯನ್ನು ನಡೆಸಿದ್ದಾರೆ ಎಂದು ಉಳ್ಳಾಳದ ಸ್ಥಳೀಯ ನಿವಾಸಿ ಮೇಲಂಗಡಿಯ ಅಬುಬಕರ್ ಉಳ್ಳಾಳ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ಅಕ್ರಮವಾಗಿ ಕೂಟವನ್ನು ಸೇರಿಸಿಕೊಂಡು ಒಂದು ಧರ್ಮವನ್ನು ಹೀಯಾಳಿಸಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದು ಮನೆಗೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಪೊಲೀಸರು ಈ ಸಂದರ್ಭದಲ್ಲಿ ಬಂದು ಇದನ್ನು ತಡೆದಿದ್ದಾರೆ ಇದರಿಂದಾಗಿ ಒಂದು ದೊಡ್ಡ ದಾಂದಾಳಿ ಅನ್ನುವಂತದ್ದು ತಪ್ಪಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಸೋ ಕೂಡಲೇ ಶರಣ್ ಪಂಪಿಲ್ ರವರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ